ಕರೆಸಿ ಮಾತಾಡಿದ್ರಲ್ಲಿ ನೀನು ಇಚಿಡಿ ಕುಮಾರಸ್ವಾಮಿ ಮೇಲೆ ಹೇಳು, ಪೆನ್ ಡ್ರೈವ್ನ ಕುಮಾರಸ್ವಾಮಿ ಹೆಂಚೇರಿ ಅಂತ ಹೇಳಿದರೆ ನೀವೇನು ಸಮಸ್ಯೆ ಆಗೋಲ್ಲ, ನಾನು ಸೆಕ್ಯೂರ್ ಮಾಡ್ತೀನಿ ಅಂತ ಹೇಳಿದರು. ದೊಡ್ಡ ಮಟ್ಟದ ಹಣದ ಆಫರ್ ಕೊಟ್ಟರಲ್ಲಿ ಇದನ್ನೆಲ್ಲ ಹೆಚ್ಚು ಕಡಿಮೆ ಕಾರ್ತಿಕ್ನಿಂದ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಂಡಿರೋದು, ಕಾರ್ತಿಕ್ ಟೆಂಡರ್ ತರಿಸ್ಕೊಂಡು ಟೆಂಡರ್ ರೆಡಿ ಮಾಡಿದೆ ಡಿ ಕೆ ಶಿವಕುಮಾರ್. ಇದಕ್ಕೆ ನಾಲ್ಕು ಜನ ಮಂತ್ರಿಗಳ ಕಮಿಟಿ ಅಂತ ಹೇಳಿದ್ನಲ್ಲ, ಆ ನಾಲ್ಕು ಜನ ಮಂತ್ರಿಗಳು ಯಾರು ಅಂತಂದರೆ ಚಲರಾಯಸ್ವಾಮಿ, ಆಮೇಲೆ ಕೃಷ್ಣಬೈರೇಗೌಡ, ಅದಾದಮೇಲೆ ಇವರು ಪ್ರಿಯಾಂಕಾ ಖರ್ಗೆ, ಮತ್ತು ಇನ್ನೊಬ್ಬರು ಸಚಿವರು, ಒಟ್ಟು ನಾಲ್ಕು ಜನ ಮಂತ್ರಿಗಳನ್ನ ಒಂದು ತಂಡ ರಚನೆ ಮಾಡಿ ಇದನ್ನೆಲ್ಲ ಹ್ಯಾಂಡಲ್ ಮಾಡಕ್ಕೆ ಬಿಟ್ಟಿದ್ದಾರೆ ಅಲ್ಲಿ. ಈಗ ನಿರಂತರವಾಗಿ ಈಗ ನನ್ನ ಮೇಲೆ ಏನು ಮಾಡಿದ್ರು, ಇದನ್ನು ಯಾವಾಗ ಒಪ್ಪಲಿಲ್ಲ, ನನಗೆ ಒಪ್ಪದೆ ಇದ್ದಾಗ ಏನು ಮಾಡಿದ್ರು, ಈಗಾಗಲೇ ಇಷ್ಟೆಲ್ಲ ದೊಡ್ಡ ಹಗರಣ ಆಗಿರೋದ್ರಿಂದ ಅಲ್ಲಿ ಮೋದಿಯವರಿಗೆ ಬಿ ಜೆ ಪಿಗೆ ಮತ್ತು ಕುಮಾರಸ್ವಾಮಿ ಕೆಟ್ಟ ತರಬೇಕಂತ ಮಾಡಿರಲ್ಲಿ ನನಗೆ ಸುಮಾರು 100 ಕೋಟಿ ರೂಪಾಯಿ ಆಫರ್ ಕೊಟ್ಟರು, 5 ಕೋಟಿ ರೂಪಾಯಿ ಅಡ್ವಾನ್ಸನ್ನು ದುಡ್ಡನ್ನು ಬೋರಿಂಗ್ ಕ್ಲಬ್ಗೆ ರೂಮ್ ನಂಬರ್ 100 ಕಳಿಸಿದ್ರು. ಆ ಮೀಟಿಂಗ್ಗೆ ನನಗೆ ಯಾರೇಳಿ ನಮ್ಮ ಎಮ್ ಎ ಗೋಪಾಲ್ ಸ್ವಾಮಿ ಇದಾರಲ್ಲ, ಚಂದ್ರಪಟ್ಟಣ ಗೋಪಾಲ್ ಸ್ವಾಮಿನ ಸಂಧಾನ ಕಳಿಸಿದ್ರು ಅಲ್ಲಿ, 5 ಕೋಟಿ ರೂಪಾಯಿ ಕ್ಯಾಶ್ ಕೊಟ್ಟು ಕಳಿಸಿದ್ರು ಅಲ್ಲಿ. ಎಷ್ಟು ಕೋಟಿ ಆಫರ್ ಮಾಡಿದ್ದೀನಿ? 100 ಕೋಟಿ ರೂಪಾಯಿ. 100 ಕ್ರೋರ್ಸ್. ಯಾರು ಸರ್ ಆಫರ್ ಮಾಡಿದ್ದು? ಡಿ ಕೆ ಶಿವಕುಮಾರ್. ಓಕೆ, ಯಾರು ಅಂದರೆ ಅವ್ರು ಹೇಳಿದ್ದು ಒಟ್ಟಲ್ಲಿ ದೇಶದಲ್ಲಿ ಮೋದಿಯವರಿಗೆ ಕಳಂಕ ತರಬೇಕಲ್ಲಿ, ಮೋದಿಯವರು ಈ ಅಶ್ಲೀಲ ವಾಸಲೀಲೆ ವಿಡಿಯೋದಲ್ಲಿ ಪ್ರಮುಖ ನಾಯಕರು ಅಂತೇಳಿ ಮೋದಿನ ಬಿಂಬಿಸ್ಬೇಕು ಅಲ್ಲಿ, ಬಿ ಜೆ ಪಿ ಕೆಟ್ಟ ತರಬೇಕಂತ ಮಾಡಿದ್ದಲ್ಲಿ. ಡಿ ಕೆ ಶಿವಕುಮಾರ್ ಅವರು ಮೇನ್ ಉದ್ದೇಶ ಅಂತ ಅಂದರೆ ಇವ್ರನ್ನ ಹೇಳಿ ಎಚ್ ಡಿ ಕುಮಾರಸ್ವಾಮಿನ ರಾಜ್ಯದಲ್ಲಿ ನಾಯಕತ್ವ ಹಾಳು ಮಾಡಬೇಕು ಅಂತಂದೇಳಿ ಇದು ಹೇಳಿದಲ್ಲಿ, ಇದು ಸತ್ಯ ಅದು. ಈಗಾಗಲೇ ಯಾವಾಗ ನಾನು ಒಪ್ಪದೇ ಇದ್ದಾಗ ಮಾಡಿದ್ರು, ಫಸ್ಟ್ ಅಟ್ರಾಸಿಟಿ ಕೇಸ್ ಫಿಕ್ಸ್ ಮಾಡಿದ್ರು, ಅಟ್ರಾಸಿಟಿ ಕೇಸಲ್ಲಿ ಡಾಕ್ಯುಮೆಂಟ್ ಸಿಗಲಿಲ್ಲ ಅಲ್ಲಿ, ಅದು ನೆಗೆಟಿವ್ ಆಯ್ತು ಅಲ್ಲಿ. ಅದಾದಮೇಲೆ ಇವಳು ಮತ್ತೊಬ್ಬಳ ಕೈಯಲ್ಲಿ 354 ಲೈಂಗಿಕ ಕಿರುಕುಳ ಕೇಸನ್ನು ಹಾಕ್ಸಿದ್ರು ಅಲ್ಲಿ, ಅದು ಫೇಲ್ಯೂರ್ ಆಯಿತು. ಫೇಲ್ಯೂರ್ದಾಗ ಏನು ಮಾಡಿದ್ರು, ಈಗ 354 ರೇಪ್ ಕೇಸ್ ಹಾಕ್ಸಿದ್ರು, ರೇಪ್ ಕೇಸಲ್ಲಿ ಯಾವುದು ದಾಖಲಾತಿ ಸಿಕ್ಕಿಲ್ಲ ಅವ್ರಿಗಲ್ಲಿ, ಸುಮಾರು 4 ದಿನ ಪ್ರಕಾರ ನಿರಂತರವಾಗಿ ನಾನು ಇಂಟರ್ಗೇಟ್ ಮಾಡಿದ್ದಾರೆ ಅಲ್ಲಿ. ಇದರಲ್ಲಿ ಸೀರಿಯಸ್ ಆಗಿ ಎಸ್ ಪಿ ಐ ಜಿ ಅವರು ಕೂಡ ತಗೊಂಡು ಆ ಪೆಂಡ್ರೈವ್ ಪೋರ್ಟಲ್ ಸೀಸ್ ಮಾಡ್ಕೊಂಡಿದ್ರಲ್ಲ ಈಗ ನೋಡಿದ್ರೆ ಕಾರ್ತಿಕ್ ಎಂಟಿ ಕಿಡ್ನಾಪ್ ಮಾಡಿದ ಕೇಸ್ ಅದು. ಅದು ಅಶ್ಲೀಲ ವಿಡಿಯೋ ಅಲ್ಲ, ಅದು ಕಾರ್ತಿಕ್ ಮನೆಯ ಸಿ ಸಿ ಕ್ಯಾಮ್ರಾ ಫುಟೇಜ್ ಅದು. ಆ ಪೆನ್ ಡ್ರೈವ್ ನ ನಾ ಕೊಡೋ ಪೆನ್ ಡ್ರೈವ್ ಇಲ್ಲ ಅಂತೇಳಿ ಈಗ ಇದನ್ನ ಫಿಕ್ಸ್ ಮಾಡ್ತಕ್ಕೆ ಶಿವಕುಮಾರ್ ಆಫರ್ ಮಾಡಿದ್ ನಿಮ್ಗೆ ಯಾರ ಮುಖಾಂತರ? ಡಿ ಕೆ ಶಿವಕುಮಾರ್, ಶಿವರಾಮೇಗೌಡ. ಶಿವರಾಮೇಗೌಡ, ಹೌದೌದು. ಎಷ್ಟು ಆಫರ್ ಮಾಡಿದ್ರು ನೇರವಾಗಿ? ಡಿ ಕೆ ಶಿವಕುಮಾರ್, ಡಿ ಕೆ ಶಿವಕುಮಾರ್ ಅಂತ ಮಾತಾಡಿದಾರಲ್ಲ, ಕಾರ್ತಿಕ್ ಎಂಟಿ ಕಿಡ್ನಾಪ್ ಮಾಡಿರೋ ಎಲ್ಲ ಇದಾವೆ ಸದ್ಯದಲ್ಲಿ ಬಿಡುಗಡೆ. ಸರ್ಕಾರ ಪತನ ಆಗ್ತದೆ, ನಾನು ಹೊರಗಡೆ ಬಂದಿರ್ತೇನೆ, ಸರ್ಕಾರ ಪತನ ಆಗೋಯ್ತದೆ. ಏನ್ ರೈಡ್ ಮಾಡ್ಲಂತ ಏನು ಇಲ್ಲ, ಏನು ಸಿಕ್ಕಲ್ಲ ಅವ್ರಿಗೆ. ಯಾವ್ದು ಎಲ್ಲಿ ಎಲ್ಲಿಟ್ಟಿದ್ದಾರೆ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.